ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನ ಅಂತಕ್ಕಂಥದ್ದು ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ಈ ರೀತಿ ಕದ್ದಂತಹ ಬೈಕ್ ಕಳ್ಳರು ಏನ್ ಮಾಡ್ತಾರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಮೆಜೆಸ್ಟಿಕ್ ನಲ್ಲಿ ಹೆಚ್ಚಾದ ಬೈಕ್ ಕಳ್ಳರ ಹಾವಳಿ ಕದ್ದ ಬೈಕ್ ಪೇ ಅಂಡ್ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿ ಎಸ್ಕೇಪ್ ಮೂವತ್ತು ಬೈಕ್ ಪೊಲೀಸರಿಗೆ ಒಪ್ಪಿಸಿದ ಪಾರ್ಕಿಂಗ್ ಸಿಬ್ಬಂದಿ ಮೆಜೆಸ್ಟಿಕ್ನಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರ ಜೊತೆಗೆ ಕದ್ದ ಬೈಕುಗಳನ್ನು ಉಪಯೋಗಿಸುವ ಖದೀಮರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕ ಇರುವ ಬೃಹತ್ ಬೈಕ್ ಪಾರ್ಕಿಂಗ್ನಲ್ಲಿ ಬೈಕ್ ಅನ್ನ ಪಾರ್ಕ್ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಇನ್ನು ಪಾರ್ಕಿಂಗ್ನಲ್ಲಿ ಬೈಕುಗಳನ್ನು ಪಾರ್ಕ್ ಮಾಡಿ ಐದಾರು ತಿಂಗಳಾದರೂ ಕೂಡ ಯಾರೂ ಬೈಕುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಹೀಗಾಗಿ ಪಾರ್ಕಿಂಗ್ ಮಾಲೀಕರು ಅನುಮಾನ ಬಂದು ಪಾರ್ಕಿಂಗ್ನಲ್ಲಿದ್ದಂತಹ ಬೈಕುಗಳನ್ನ ಉಪಾರಪೇಟೆ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಬೈಕ್ ಕಳೆದುಕೊಂಡವರಿಗೆ ಬೈಕ್ ಅನ್ನ ಒಪ್ಪಿಸಿದಾರಂತೆ ಒಂದು ಇಪ್ಪತ್ತೆಂಟು ಬೈಕ್ ಬೈಕ್ ಬಿಟ್ಟು ಹೋಗಿದೆ ಆಯ್ತು ಒಂದು ವರ್ಷ ಬಂದಿಲ್ಲ ಹಾ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟಿದಾರೆ ಲೆಟ್ರೂ ಕೊಟ್ಟಿದ್ದೀವಿ ಇಷ್ಟು ಬೈಕ್ ಇದೆ ಯಾವ ಬೈಕ್ ಇವೆ ಎಲ್ಲನೂ ಕೊಟ್ಟಿದ್ದೀವಿ ಅದೇನೇ ಅವ್ರು ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲ ಕಳ್ತನ ಆಗಿರುತ್ತೆ ಅದನ್ನು ತೊಗೊಂಡೋಗಿದ್ದಾರೆ ನಾಲ್ಕೈದು ಗಾಡಿಗಳು ಯಾವ ಇದೆ ಅವರು ಸಿಕ್ಕಿರೋ ಬೈಕ್ಗಳು ತಗೊಂಡೋಗಿದ್ದಾರೆ ಒಟ್ಟಾರೆ ಮೆಜೆಸ್ಟಿಕ್ ಸುತ್ತಮುತ್ತ ಬೈಕ್ ಕಳೆತನ ಆಗ್ತಾ ಇರೋದು ಆತಂಕ ಪಡುವ ವಿಚಾರ ಕದ್ದ ಬೈಕುಗಳನ್ನು ಪಾರ್ಕಿಂಗ್ ಮಾಡಿ ಬರದೇ ಇದ್ದವರ ಪತ್ತೆ ಹಚ್ಚಿ ಕ್ರಮವನ್ನು ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು